ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರಿಗೆ ಬಹಳಷ್ಟು ಮುಖ್ಯವಾದಂಥ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ದಾರೆ, ಸರ್ ನಮಗೆ 10ನೇ ಕಂತಿನ ಹಣ ಬಂದಿಲ್ಲ ಅಂತ. ಇನ್ನೂ ಕೆಲವರು ಕೇಳ್ತಾ ಇದ್ದಾರೆ, ಸರ್ ನಮಗೆ 9ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಹಾಗಾದರೆ ರೈತರಿಗೆ ಯಾರ್ಯಾರಿಗೆ 10ನೇ ಕಂತಿನ ಹಣ ಬಂದಿಲ್ಲ ಮತ್ತು ಇತರೆ ಕಂತಿನ ಹಣಗಳು ಬಂದಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರೀತಿಯ ಕಾರಣಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಅದಕ್ಕೆ ಏನು ಮಾಡಬೇಕು, ಯಾವ ರೀತಿ ನೀವು ಏನು ಮಾಡಿದರೆ ಆ ಒಂದು ಪೆಂಡಿಂಗ್ ಇರುವಂಥ ಹಣ ಆಗಿರ್ಬೋದು ಅಥವಾ 10ನೇ ಕಂತಿನ ಹಣ ಆಗಿರ್ಬೋದು, ಯಾವ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ರೈತರು ತಮ್ಮ ಪೇಮೆಂಟ್ ಸ್ಟೇಟಸ್ಗಳನ್ನು ಓಪನ್ ಮಾಡ್ಕೊಳ್ಬೇಕು. ಯಾಕಂದರೆ ನಿಮಗೆ ಯಾವುದೇ ರೀತಿಯ ಕಂತಿನ ಹಣ ಬಂದಿಲ್ಲ ಅಂತಂದರೆ, ಅಥವಾ 10ನೇ ಕಂತಿನ ಹಣ ಆಗಿರ್ಬೋದು, 9 ಆಗಿರ್ಬೋದು ಅಥವಾ ಇತರೆ ಕಂತಿನ ಹಣ ಬಂದಿಲ್ಲ ಅಂತಂದರೆ, ಈ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಾಗುತ್ತೆ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕೆಲವೊಬ್ಬ ರೈತರ ಪೇಮೆಂಟ್ ಸ್ಟೇಟಸ್ಗಳನ್ನು ನಾನು ಇಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ. ಒಬ್ಬ ರೈತನ ಒಂದು ಪೇಮೆಂಟ್ ಸ್ಟೇಟಸನ್ನು ಓಪನ್ ಮಾಡಿದ್ದೀನಿ. ಈ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಏನು ತೋರಿಸ್ತಾ ಇದೆಪ್ಪ ಅಂತಂದರೆ, ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸು, ಭಾಳಷ್ಟು ಮಂದಿಗೆ ಮೇನು ಈ ಒಂದು ಆಪ್ಷನ್ ಏನು, ಈ ರೀತಿಯಾದಂಥ ಕಾರಣ ಭಾಳಷ್ಟು ಮಂದಿ ಪೇಮೆಂಟ್ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಏನು ಮಾಡಿದ್ದಪ್ಪ ಅಂತಂದರೆ, ಸರ್ಕಾರ ರಾಜ್ಯ ಸರ್ಕಾರನೇ ಏನು ಡಿಸ್ಟಿಕ್ ಲೆವೆಲ್ಗೆ ಈ ಒಂದು ಪೇಮೆಂಟನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟನ್ನು ಮಾಡಿದೆ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ನಿಮ್ಮ ಒಂದು ಎಲ್ಲ ಹಾಕಿದಂಥ ಅರ್ಜಿಯನ್ನು ಅಥವಾ ನಿಮ್ಮ ಮಾಹಿತಿಗಳನ್ನು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದರೆ, ರಾಜ್ಯ ಸರ್ಕಾರ ಒಂದು ಆ ಒಂದು ಜಿಲ್ಲೆಗಳಿಗೆ, ನಿಮ್ಮ ಜಿಲ್ಲೆಗಳಿಗೆ ಪೇಮೆಂಟ್ ಸ್ಟಾಪ್ ಮಾಡಿ ಅಂತ ಈ ರೀತಿಯಾದಂಥ ಮೆಸೇಜನ್ನು ಹಾಕುತ್ತೆ. ಸೊ ಈ ರೀತಿಯಾಗಿ ಭಾಳಷ್ಟು ಮಂದಿ ರೈತರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ. ಈ ಒಂದು ಕಾರಣದಿಂದಾಗಿ 10ನೇ ಕಂತಿನ ಹಣ ಆಗಿರ್ಬೋದು ಹಾಗೂ ಇತರೆ ಕಂತಿನ ಹಣ ಆಗಿರ್ಬೋದು ಬಂದಿಲ್ಲ. ಸೊ ಇದಕ್ಕೆ ಈ ಒಂದು ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟ್ರಿಕ್ಟ್ಸ್, ಇದಕ್ಕೆ ಕಾರಣ ಏನು, ರಾಜ್ಯ ಸರ್ಕಾರ ಈ ರೀತಿಯಾದಂಥ ಮಾಹಿತಿ ಹಾಕೋದಕ್ಕೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ನೋಡ್ತಿರ್ಬೋದು PFMS ಬ್ಯಾಂಕ್ ಸ್ಟೇಟಸ್ನಲ್ಲಿ ನಮಗೆ ಇಲ್ಲಿ ಕಾರಣ ಸ್ಪಷ್ಟವಾಗಿ ಕೊಡಲಾಗಿದೆ. ಫ್ರೆಂಡ್ಸ್, ಇಲ್ಲಿ ಕರೆಕ್ಷನ್ ಈಸ್ ಪೆಂಡಿಂಗ್ ಅಟ್ ಸ್ಟೇಟ್ ಅಂತ ಕೊಡಲಾಗಿದೆ. ಹೌದು ಫ್ರೆಂಡ್ಸ್, ನಿಮಗೆ ಇಲ್ಲಿ ಬ್ಯಾಂಕ್ ಸ್ಟೇಟಸ್ನಲ್ಲಿ ನಿಮಗೆ ಕರೆಕ್ಷನ್ ಪೆಂಡಿಂಗ್ ಇರೋದಕ್ಕೆ ಕಾರಣ ಆಗಿ ಇಲ್ಲಿ ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ಬರ್ತಾ ಇದೆ. ಸೊ ಈ ರೀತಿಯಾಗಿ ಯಾರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ ಅವರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಬ್ಯಾಂಕಿಗೆ ಒಂದು ಸಲ ಹೋಗಿ, ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಕೌಂಟ್ ಇರುವಂಥ ಬ್ಯಾಂಕಿಗೆ ಹೋಗಿ ಈ ರೀತಿಯಾಗಿ ತೋರಿಸ್ತಾ ಇದೆ, ಸರ್ ನಮಗೆ ಹಣ ಬಂದಿಲ್ಲ, ಕರೆಕ್ಷನ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಬ್ಯಾಂಕ್ ಸ್ಟೇಟಸ್ನಲ್ಲಿ ಅಂತ ಕೇಳಿ, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆದರೂ ಆಗುತ್ತೆ ನಿಮಗೆ. ಇಲ್ಲಾಂದರೆ ಸಿಂಪಲ್ಲಾಗಿ ಹೆಲ್ಪ್ ಡೆಸ್ಕ್ ಮುಖಾಂತರ ಕ್ವೈರಿಯನ್ನು ರಿಜಿಸ್ಟರ್ ಮಾಡಬೇಕು. ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಕ್ವೈರಿ ರಿಜಿಸ್ಟರ್ ಮಾಡೋದಂತ. ಆ ರೀತಿ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮಗೆ ಹಣ ಕೂಡ ಬರುತ್ತೆ. ಹಾಗೂ ಅದೇ ರೀತಿಯಾಗಿ ಇನ್ನೂ ಕೆಲವೊಬ್ಬ ರೈತರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಯಾವ ರೀತಿ ತೋರಿಸ್ತಾ ಇದೆ ಅಂದರೆ, ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಏನು ಒಂದು ಆಪ್ಷನ್ ತೋರಿಸ್ತಾ ಇದೆ, ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ಇನ್ನೂ ಕೆಲವೊಬ್ಬ ರೈತರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ. ಸೊ ಇದಕ್ಕೆ ಈ ರೀತಿಯಾಗಿ ಬರೋದಕ್ಕೆ ಏನು ಕಾರಣ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅಂದರೆ ಇದಕ್ಕೆ ಇನ್ನೂ ನಿಮಗೆ ಸ್ಟೇಟ್ ಕಡೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂದರೆ ಎಲ್ಲ ವೆರಿಫೈಯನ್ನು ಮಾಡಲಾಗುತ್ತೆ. ಆ ಒಂದು ವೆರಿಫೈ ಮಾಡಿದ ತಕ್ಷಣ ಅಪ್ರೂವಲ್ ಸಿಗುತ್ತೆ, ಅಪ್ರೂವಲ್ ಸಿಕ್ಕ ನಂತರ ನಿಮಗೆ ಪೇಮೆಂಟು ಬರುತ್ತೆ. ಅಂದರೆ ಇವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಸ್ಟೇಟಸ್ನಲ್ಲಿ ನಾವು ನೋಡ್ಬೋದು ಡನ್ ಅಂತ ಇದೆ, ಮತ್ತು ಅದರ ಜೊತೆಗೆ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಕಾಲಮ್ನಲ್ಲಿ ಕೂಡ ಆ್ಯಕ್ಟಿವ್ ಅಂತ ಇದೆ, ಮತ್ತು PFMS ಬ್ಯಾಂಕ್ ಸ್ಟೇಟಸ್ನಲ್ಲಿ ಕೂಡ ಅಸ್ಕ್ರಿಪ್ಟ್ ಅಂತ ಇದೆ, ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ವೆರಿಫೈ ಆಗಿದೆ. ಅಂದರೆ ಈ ರೀತಿಯಾದ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಏನಾದರೂ ನಿಮಗೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದ್ದರೆ ಇದು ಪಕ್ಕ ಬರುತ್ತೆ, ಹಣ ಬರುತ್ತೆ ನಿಮಗೆ. ಅಂದರೆ ಇದನ್ನು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಕಾರಣದಿಂದಾಗಿ ನಿಮಗೆ 10ನೇ ಕಂತಿನ ಹಣ ಆಗಿರ್ಬೋದು ಅಥವಾ 9ನೇ ಕಂತಿನ ಹಣ ಆಗಿರ್ಬೋದು, ಇತರೆ ಕಂತಿನ ಹಣ ಬಂದಿರೋದಿಲ್ಲ. ಹಾಗೂ ಅದ್ರ ಜೊತೆಗೆ ಇನ್ನೊಬ್ಬ ರೈತನ ಒಂದು ಪೇಮೆಂಟ್ ಸ್ಟೇಟಸನ್ನು ಇಲ್ಲಿ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ರೈತನಿಗೆ ಏನು ಲಾಸ್ಟ್ 9ನೇ ಕಂತಿನ ಹಣ, ಅಂದರೆ 8ನೇ ತಿಂಗಳಲ್ಲಿ ಈ ಒಂದು ಹಣ ಏನಿದೆ ಬಂದಿದೆ.
ಆದರೆ ಈಗ ಡಿಸೆಂಬರ್ ತಿಂಗಳಲ್ಲಿ ಹಣ ಬರಬೇಕಾಗಿತ್ತು, ಅದು ಬಂದಿಲ್ಲ. ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಅಂದರೆ ನಾವು ಈ ಒಂದು ಎಲ್ಲ ಕಾಲಮ್ಗಳನ್ನ ನಾವು ಚೆಕ್ ಮಾಡಬೇಕು. ಅಂದರೆ ರಿಜಿಸ್ಟ್ರೇಷನ್ ಸ್ಟೇಟಸ್ನಲ್ಲಿ ಏನು ತೋರಿಸ್ತಾ ಇದೆ, ಆ್ಯಕ್ಟಿವ್ ಆ್ಯಕ್ಟಿವ್ ಕಾಲಮ್ನಲ್ಲಿ ಏನು ತೋರಿಸ್ತಾ ಇದೆ, ಮತ್ತು PFMS ಬ್ಯಾಂಕ್ ಸ್ಟೇಟಸ್ನಲ್ಲಿ ಏನು ತೋರಿಸ್ತಾ ಇದೆ, ಆಧಾರ್ ಸ್ಟೇಟಸ್ನಲ್ಲಿ ಏನು ತೋರಿಸ್ತಾ ಇದೆ ಅಂತ ನೀವು ಮೊದಲಿಗೆ ಚೆಕ್ ಮಾಡ್ಕೊಳ್ಬೇಕು. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಈ ವ್ಯಕ್ತಿಗೆ ಯಾಕೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಹಣ ಬಂದಿಲ್ಲಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ರೀಸನನ್ನು ಕೊಡಲಾಗಿದೆ. ಬೆನಿಫಿಷರಿ ಈಸ್ ಇನ್ ಆ್ಯಕ್ಟಿವ್ ಡ್ಯೂ ಟು ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಒಂದು ಆಪ್ಷನ್ ಕೊಡಲಾಗಿದೆ. ಅಂದರೆ ಇವರು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ಇವರಿಗೆ ಹಣವನ್ನು ನೀಡಲಾಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ತೋರಿಸಲಾಗುತ್ತೆ. ಅಂದರೆ ನಿಮಗೆ ಗೊತ್ತಿರ್ಬೋದು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿದ್ರೆ ಯಾರಿಗೂ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿರೋದಿಲ್ಲ. ಅಂದರೆ ಈ ವ್ಯಕ್ತಿಗೆ ಮೊದಲಿಗೆ ಏನು ಎಲ್ಲ ಕಂತುಗಳ ಹಣವನ್ನು ಇಲ್ಲಿ ಕೊಡಲಾಗಿದೆ. ಅದ್ರ ಜೊತೆಗೆ ಈಗ ಮಾತ್ರ ಈ ಒಂದು ಸರ್ಕಾರ ಏನಿದೆ ಎಲ್ಲ ವೆರಿಫಿಕೇಷನನ್ನು ಮಾಡಿದ ನಂತರ ಈ ವ್ಯಕ್ತಿಗೆ ಹಣ ಕೊಡೋದನ್ನು ಇಲ್ಲಿ ಸ್ಟಾಪ್ ಮಾಡಲಾಗಿದೆ. ಈ ರೀತಿಯಾಗಿ ಕೆಲವೊಂದು ರೈತರ ಪೇಮೆಂಟ್ ಸ್ಟೇಟಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥ ರೈತರಿಗೆ ಹಣವನ್ನು ಬಂದ್ ಮಾಡಲಾಗಿದೆ. ಹಾಗೂ ಅದೇ ರೀತಿಯಾಗಿ ಇನ್ನೊಬ್ಬ ರೈತನ ಒಂದು ಪೇಮೆಂಟ್ ಸ್ಟೇಟಸನ್ನು ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ಈ ವ್ಯಕ್ತಿಯ ಒಂದು ಪೇಮೆಂಟ್ ಸ್ಟೇಟಸ್ಸು, ಅಂದರೆ ಈತ ಈ ಒಂದು ರೈತನಿಗೆ ಯಾಕೆ ಒಂದು ಹಣ ಬಂದಿಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನಮಗೆ ಇಲ್ಲಿ ಆಧಾರ್ ಸ್ಟೇಟಸ್ನಲ್ಲಿ ಆಧಾರ್ ನಂಬರ್ ಈಸ್ ನಾಟ್ ವೆರಿಫೈಡ್ ಅಂತ ತೋರಿಸ್ತಾ ಇದೆ. ಸೊ ಅಂದರೆ ಇವರ ಒಂದು ಆಧಾರ್ ಕಾರ್ಡ್ ನಂಬರ್ನ ವೆರಿಫೈ ಮಾಡಲಾಗಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ರೈತನಿಗೆ ಹಣ ಬಂದಿಲ್ಲ. ಅಂದರೆ ಈ ರೀತಿಯಾಗಿ ಇದ್ದಾಗ ನೀವು ಆಧಾರ್ ಕಾರ್ಡ್ನ ತಗೊಂಡು ನಿಮ್ಮ ಬ್ಯಾಂಕಿಗೆ ಹೋಗಬೇಕು. ಆಧಾರ್ ನಂಬರ್ ವೆರಿಫೈ ಮಾಡಿದರೆ ನಿಮಗೆ ಏನು ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇರುತ್ತೆ ಆ ಒಂದು ಕಂತುಗಳ ಹಣವನ್ನು ನೀವು ಪಡಿಬೋದು. ಇಲ್ಲ ಕ್ವೈರಿ ರಿಜಿಸ್ಟರ್ನ ಮಾಡಿ ಆಧಾರ್ ನಂಬರ್ ಈಸ್ ನಾಟ್ ವೆರಿಫೈಡ್ ಅಂತ ತೋರಿಸ್ತಾ ಇದೆ ಅಂತ ನೀವು ಕ್ವೈರಿ ಕೂಡ ರಿಜಿಸ್ಟರ್ ಮಾಡ್ಬೋದು. ಅಂದರೆ ಆಲ್ರೆಡಿ ಆಧಾರ್ ನಂಬರ್ನ ವೆರಿಫೈ ಮಾಡಿದರೆ. ಈ ರೀತಿಯಾಗಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಮುಖಾಂತರ ನೀವು ಯಾಕೆ ಹಣ ಬಂದಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಹಾಗೂ ಅದೇ ರೀತಿಯಾಗಿ ಇನ್ನೊಬ್ಬ ರೈತನ ಒಂದು ಪೇಮೆಂಟ್ ಸ್ಟೇಟಸನ್ನು ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಏನು ಬರ್ತಾ ಇದೆಪ್ಪ ಅಂತಂದರೆ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬರ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಇನ್ಆ್ಯಕ್ಟಿವ್ ಆಧಾರ್ ಅಂತ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ PFMS ಬ್ಯಾಂಕ್ ಸ್ಟೇಟಸ್ನಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದೆಪ್ಪ ಅಂತಂದರೆ UID ಈಸ್ ಡಿಸೇಬಲ್ ಫಾರ್ DBT ಅಂತ ತೋರಿಸ್ತಾ ಇದೆ. ಈ ಒಂದು ಕಾರಣದಿಂದಾಗಿ ಆ ಒಂದು ರೈತನಿಗೆ ಹಣ ಬಂದಿಲ್ಲ. ಸೊ ಈ ರೀತಿ ಇದ್ದಾಗ ನೀವು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ಈ ರೀತಿಯಾಗಿ ತೋರಿಸ್ತಾ ಇದೆ ಸರ್ ಅಂತಂದರೆ ಅಲ್ಲಿ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಕ್ವೈರಿ ರಿಜಿಸ್ಟರ್ನ ಮಾಡಿ ಅಲ್ಲಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ಬೋದು. ಹಾಗೂ ಅದ್ರ ಜೊತೆಗೆ ನಿಮಗೆ ಮೇನ್ ಕಾರಣ ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರತಿಯೊಬ್ಬರು EKYC ಮಾಡಬೇಕಂತ ಹೇಳಿ ಮ್ಯಾಂಡೇಟರಿಯಾಗಿ ತಿಳಿಸಲಾಗಿದೆ. ಯಾರ್ಯಾರು ಇನ್ನೂ EKYC ಮಾಡಿಲ್ಲ ನೀವು ಸ್ವತಃ ನೀವೇ ಮಾಡ್ಬೋದು. EKYC ನೀವು ಸ್ವತಃ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ತಿರದ CSE ಸೆಂಟ್ರಿಗಳಿಗೆ ವಿಸಿಟ್ ಮಾಡಿ EKYC ನೀವು ಮಾಡಿಕೊಳ್ಬೋದು. ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿಲ್ಲ. ಈ ರೀತಿಯಾಗಿ ಕಾರಣಗಳನ್ನು ತಿಳ್ಕೊಂಡು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕ್ವೈರಿ ರಿಜಿಸ್ಟರ್ನ ಮಾಡಿಕೊಳ್ಬೋದು. ಯಾವ ರೀತಿ ಮಾಡೋದನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಕ್ವೈರಿ ರಿಜಿಸ್ಟರ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲಿ ಕೃಷಿ ಕೇಂದ್ರ ಇತ್ತಪ್ಪ ಅಂತಂದರೆ ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಯನ್ನು ಹೇಳ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.